ವೀಕ್ಷಕರೇ, ಮೀನ ರಾಶಿಯ 2024 ವರ್ಷ ಭವಿಷ್ಯ ಅಂದ್ರೆ ಈ ವರ್ಷ ಪೂರ್ತಿಯಾಗಿ ನಿಮಗೆ ಏನು ಒಂದು ಫಲ ಸಿಗ್ತಾ ಇದೆ, ಬಹುನಿರೀಕ್ಷಿತವಾಗಿರತಕ್ಕಂತಹ ಒಂದು ವಿಡಿಯೋ ಇದಾಗಿರ್ತಕ್ಕಂಥದ್ದು. ಮೀನ ರಾಶಿಯವರಿಗೆ ಬಹಳ ಮುಖ್ಯವಾಗಿ ನಿಮಗೆ ಲಾಭವೇನಿದೆ, ನಷ್ಟವೇನಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, 2024 ಗುರು ಶನಿ ರಾಹು ಕೇತುಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅನ್ನುವಂತಹ ಬಹಳಷ್ಟು ಉಪಯುಕ್ತವಾಗಿ ವಿಡಿಯೋ ಅಂತ ಹೇಳ್ಬೋದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದೆ, ಆ ಪರಿಹಾರಗಳು ನಿಮಗೆ ಬೇಕೇ ಬೇಕು, ಅದನ್ನ ನೀವು ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಾನು ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಿಮ್ಮ ಬಳಿ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಚಾನಲ್ ಇರಬೇಕಾ? ಇರಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನೋಡಬಹುದು, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಮೀನ ರಾಶಿಯವರಿಗೆ ಈ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೆಲವೊಂದು ಮುಖ್ಯವಾದ ಪಾಯಿಂಟ್ಗಳನ್ನ ನೀವು ತಿಳ್ಕೋಬೇಕು. ಬಹುಮುಖ್ಯವಾದ ಪಾಯಿಂಟ್ಗಳು ಏನು ಅಂತಂದ್ರೆ, ನೋಡಿ, ಮೀನ ರಾಶಿಯವರ ಲಾಂಛನ ಏನು, ಎರಡು ಮೀನುಗಳನ್ನ ಹೋಲುವಂತಹ ಲಾಂಛನ ಆಗಿರುತ್ತೆ. ಇನ್ನು ನಿಮಗೆ ರಾಶ್ಯಾಧಿಪತಿ ಗುರು ಆಗಿರುವಂಥದ್ದು, ಗುರು ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂಥದ್ದು. ಇನ್ನು ನಿಮಗೆ ಈ ಕಾಲಪುರುಷನ ಅಂಗದಲ್ಲಿ ಪಾದವನ್ನು ಹೋಲುವಂತಹ ರಾಶಿ ಆಗಿರುವಂಥದ್ದು, ಮೃದುವಾದ ಸ್ವಭಾವ, ಬ್ರಾಹ್ಮಣ ವರ್ಣದ ರಾಶಿ, ಸ್ತ್ರೀಲಿಂಗದ ರಾಶಿ, ಉತ್ತರ ದಿಕ್ಕು ಈ ರಾಶಿದು, ಜೊತೆಗೆ ರಾಶಿ ತತ್ವ ಉಭಯ ಆದರೆ ತತ್ವ ಜಲತತ್ವದ ರಾಶಿ ಇದು ಆಗಿರ್ತಕ್ಕಂಥದ್ದು. ಇನ್ನು ನಿಮಗೆ ಅದೃಷ್ಟದ ದಿನಾಂಕಗಳು 3/12/21 ಹಾಗೂ 3/3 ನಿಮಗೆ ಅದೃಷ್ಟದ ದಿನಾಂಕಗಳು, ಅದೃಷ್ಟದ ಸಂಖ್ಯೆಗಳು 3/5/2/7/9 ನಿಮಗೆ ಅದೃಷ್ಟದ ಸಂಖ್ಯೆಗಳು. ಇನ್ನು ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರತಕ್ಕಂಥದ್ದು. ಅದೃಷ್ಟದ ದಿನ ಗುರುವಾರ ಮತ್ತು ಬುಧವಾರ ಆಗಿದೆ. ಅದೃಷ್ಟದ ಬಣ್ಣಗಳು ಹಳದಿ ಮತ್ತು ಹಸಿರು ಆಗಿರುವಂಥದ್ದು. ಅದೃಷ್ಟದ ರತ್ನ ಪುಷ್ಪರಾಗ ಆಗಿರುವಂಥದ್ದು ನಿಮ್ಮ ರಾಶಿಗೆ ಬಂದಿರುವಂಥದ್ದು. ಇನ್ನು ಈ ಮೀನ ರಾಶಿ ಅಂಡರ್ನಲ್ಲಿ ಬರುವಂತಹ ನಕ್ಷತ್ರಗಳು ಪೂರ್ವ ಭಾದ್ರ ನಕ್ಷತ್ರದ ಕೊನೆಯ ಚರಣ, ಉತ್ತರ ಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರತಕ್ಕಂತಹ ಮೀನ ರಾಶಿ. ಇನ್ನು ಮಿತ್ರ ರಾಶಿಗಳು ಕಟಕ ಮತ್ತು ವೃಶ್ಚಿಕ ಆಗಿದೆ. ಶತ್ರು ರಾಶಿ ಮೇಷ, ಸಿಂಹ, ಧನುಸ್ಸು ರಾಶಿ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಇನ್ನು ಈ ಮೀನ ರಾಶಿಯವರ ಒಂದು ಗುಣ ಯಾವ ಪ್ರಕಾರದಲ್ಲಿ ಇರುತ್ತೆ, ಯಾವಾಗಲೂ ಈ ಮೀನ ರಾಶಿಯವರು ಹೇಗೆ ಅಂತಂದ್ರೆ, ನೋಡಿ, ಬಹಳಷ್ಟು ವಿನಯವಂತಿಕೆ ಇರುವಂಥದ್ದು, ಮೃದುವಾದ ಸ್ವಭಾವ, ಕಲ್ಪನಾಶೀಲತೆ ಇರತಕ್ಕಂಥದ್ದು, ಒಂದು ಕಲ್ಪನೆ ಪರಿಕಲ್ಪನೆ ಇರುತ್ತೆ ಭವಿಷ್ಯತ್ತಿನ ಬಗ್ಗೆ, ಮುಂದಿನ ಒಂದು ಜೀವನದ ಬಗ್ಗೆ ಅಥವಾ ಮುಂದಿನ ವ್ಯಕ್ತಿಗಳ ಬಗ್ಗೆ ಒಂದು ಕಲ್ಪನೆ ಅನ್ನುವಂಥದ್ದು, ಒಂದು ಲೆಕ್ಕಾಚಾರ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಮಾಡಿಕೊಂಡೇ ಒಂದು ಕೆಲಸಕ್ಕೆ ಫೀಲ್ಡಿಗೆ ಇಳಿತಕ್ಕಂತಹ ವ್ಯಕ್ತಿಗಳು ಮೀನ ರಾಶಿಯವರಾಗಿರ್ತಾರೆ. ಯಾವುದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಯಾರನ್ನಾದರೂ ತಿಳಿಯದೆ ಏನನ್ನೂ ಮಾಡಲಿಕ್ಕೆ ಹೋಗಲ್ಲ. ಈಗ ಆ ವ್ಯಕ್ತಿಗಳ ಒಂದು ಸ್ವಭಾವವನ್ನು ಅರಿಲಾರದೆ ರಿಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಮೊದಲು ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಅವರಂದ್ರೆ ಏನು, ಎತ್ತ ಹೆಂಗೆ ಅನ್ನುವಂತ ಯೋಚನೆಯನ್ನ ಮಾಡಿ ಅಳೆದು ತೂಗಿ ಆಮೇಲೆ ಅದಕ್ಕೆ ಕಮಿಟ್ ಆಗುವಂತ ವ್ಯಕ್ತಿಗಳು ಮೀನ ರಾಶಿಯವರಾಗಿರ್ತಾರೆ. ಇನ್ನು ಯಾವುದೇ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳಲ್ಲ, ಕೊನೆ ತನಕ ಹೋರಾಟ ಮಾಡತಕ್ಕಂತಹ ವ್ಯಕ್ತಿಗಳು ಮೀನ ರಾಶಿಯವರಾಗಿರ್ತಾರೆ. ಜೊತೆಗೆ ಬಹಳಷ್ಟು ಹೃದಯವಂತರು, ಯಾರಿಗೆ ಏನೋ ತೊಂದರೆ ಆಯಿತು, ಕಷ್ಟ ಆಯಿತು, ನೋವಾಯಿತು, ತೊಂದರೆ ಆಗ್ತಾ ಇದೆ ಅಂತಂದರೆ ಸಡನ್ನಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳು ಈ ಮೀನ ರಾಶಿಯವರಾಗಿರ್ತಾರೆ. ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಮುನ್ನಡೆಯುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಮೀನ ರಾಶಿಯವರು ಅಂತ ಹೇಳ್ಬೋದು. ಅದರ ಜೊತೆಗೆ ಅನೇಕ ರೀತಿಯಿಂದ ಕಷ್ಟಗಳು, ತೊಂದರೆಗಳು, ನೋವುಗಳನ್ನು ಕೂಡ ಅನುಭವಿಸಿರ್ತಕ್ಕಂಥ ವ್ಯಕ್ತಿಗಳು ಇಂಥ ಮೀನ ರಾಶಿಯವರಾಗಿರ್ತಾರೆ. ಇಂಥ ಮೀನ ರಾಶಿಯವರಿಗೆ 2024 ಯಾವ ರೀತಿ ಫಲ ಸಿಗ್ತಾ ಇದೆ, ಗುರುವಿನ ಪ್ರಭಾವ ಯಾವ ಪ್ರಕಾರದಲ್ಲಿದೆ, ಶನಿ ರಾಹುಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ. ಗುರುವಿನ ಪ್ರಭಾವ ಯಾವ ಪ್ರಕಾರದಲ್ಲಿದೆ ನೋಡಿ, ಗುರು ಪರಮಾತ್ಮನು ಮೇಷರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭ, ಎರಡನೆಯವನಾಗಿರ್ತಾನೆ. ಎರಡನೇ ಗುರು ತುಂಬ ಉತ್ತಮವಾಗಿರತಕ್ಕಂಥ ಫಲವನ್ನು ನೀಡತಕ್ಕಂತಹ ಗುರು ಆಗಿರ್ತಾನೆ. ಗುರುವಿನಿಂದ ಒಳ್ಳೆ ಲಾಭಗಳು, ಪ್ರಯೋಜನಗಳು ನಿಮಗೆ ಸಿಗುವಂಥದ್ದು, ಆದಾಯದಲ್ಲಿ ವೃದ್ಧಿ ಆಗುತ್ತೆ, ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಕಂಡುಬರುವಂಥದ್ದು ಗುರು ಪರಮಾತ್ಮನಿಂದ. ಮತ್ತು ಕೆಲವೊಂದು ವ್ಯಾಪಾರ ವಹಿವಾಟುಗಳಲ್ಲಿ ಬಹಳಷ್ಟು ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ, ಮತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಅಷ್ಟೇ ಅಲ್ಲ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಮತ್ತು ಎಲ್ಲೇ ಕೆಲವೊಂದು ಗೌರವಗಳು, ಕೀರ್ತಿ ಪ್ರತಿಷ್ಠೆಗಳು
ಸಂಸ್ಥೆಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಸಂಪಾದಿಸುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭಕಾರಕವಾದ ಫಲ ಇದೆ. ರೈತರಿಗೆ, ಕೃಷಿಕರಿಗೆ, ಮತ್ತೆ ಜೊತೆಗೆ ಯಾವುದೇ ಥರದ ಉದ್ಯಮ ಮಾಡಿ, ವ್ಯಾಪಾರ ಮಾಡಿ, ವಹಿವಾಟು ಮಾಡಿ, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಏನೇ ಕೆಲಸ ಮಾಡಿ ಮೀನರಾಶಿಯವರಿಗೆ ಈ ಹಂತದಲ್ಲಿ ಗುರುವಿನ ಪ್ರಭಾವ ತುಂಬ ಚೆನ್ನಾಗಿರತಕ್ಕಂಥದ್ರಿಂದ ಒಂದಿಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಬಹಳಷ್ಟು ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಈ ಹಂತದಲ್ಲಿ. ಇನ್ನು ನಿಮಗೆ ದ್ವಿತೀಯಾರ್ಧದಲ್ಲಿ ಅಂದರೆ ಈ ಮೇ 1ನೇ ತಾರೀಕಿನ ನಂತರ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ. ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ ರಾಶಿಗೆ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, 3ನೇ ಸ್ಥಾನದಲ್ಲಿದ್ದಾಗ ಆಗ ಕೆಲವೊಂದು ಸವಾಲುಗಳು, ತೊಂದರೆಗಳು, ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಅದ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಕೆಲವೊಂದು ಎಚ್ಚರಿಕೆಗಳಿದೆ. ನೀವು ಯಾರ ಬಗ್ಗೆನೂ ಕೂಡ ಮಾತಾಡುವ ಹಾಗಿಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಮುಂದಿನ ಜೀವನ ಆಯಿತು, ನಿಮ್ಮ ಭವಿಷ್ಯ ಆಯಿತು, ಅದ್ರ ಬಗ್ಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಮಿತ್ರರ ವಿರೋಧಗಳು ಕಂಡು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಇರಬೇಕು. ಕುಟುಂಬದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಅಡೆತಡೆಗಳಾಗ್ತಾ ಇದೆ ಅಂತಂದ್ರೆ ಶೀಘ್ರವಾಗಿ ಸ್ಪಂದಿಸಿ ಅದನ್ನ ಆಗಿಂದಾಗ್ಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂಥದ್ದು. ಬಂಧು ಬಾಂಧವರ ಮಧ್ಯದಲ್ಲೂ ಕೆಲವೊಂದು ವೈಮನಸ್ಸು, ಭಿನ್ನಾಭಿಪ್ರಾಯಗಳು ಇರ್ತವೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅದನ್ನು ತಾಳ್ಮೆಯಿಂದ ಅದನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಅವರ ಬೇಕು ಬೇಡಗಳ ಕಡೆ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಡಬೇಕಾಗುತ್ತೆ. ಈ ಥರ ಕೊಟ್ಟಾಗ ಕೆಲವೊಂದು ಆಗುವಂಥ ಸಮಸ್ಯೆಗಳು, ತೊಂದರೆ ತಾಪತ್ರಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಸಿಕ್ಕಾಪಟ್ಟೆ ಅಂದರೆ ಕಾಂಪಿಟೇಷನ್ ಇರುತ್ತೆ. ಸ್ವಲ್ಪ ನೀವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಫೋಕಸನ್ನು ಮಾಡ್ಕೋಬೇಕಾಗುತ್ತೆ, ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ಕೋಬೇಕಾಗುತ್ತೆ. ಆ ರೀತಿಯಾಗಿ ಮಾಡಿದಾಗ ನಿಮಗೆ ಖಂಡಿತವಾಗಲೂ ಶುಭಕಾರಕವಾಗಿರತಕ್ಕಂಥ ಫಲಗಳು ಸಿಗುವಂತಹ ಸಾಧ್ಯತೆಗಳು ಈ ಗುರುವಿನ ಪ್ರಭಾವದಿಂದ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಶನಿ ಮತ್ತು ರಾಹು ಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಅದ್ಭುತವಾದ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಅದ್ಭುತವಾದ ಪರಿಹಾರಗಳಿದ್ದಾವೆ, ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಈ ಜಾತಕ 80-100 ಪುಟದ ಜಾತಕ, ಅದ್ಭುತವಾಗಿರತಕ್ಕಂತ ಜಾತಕ. ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ವೇ ಅಲ್ಲ. ಈ ಜಾತಕ ನಿಮ್ಮದೇ ಸರಳವಾದ ಭಾಷೆಯಲ್ಲಿ ಬರ್ತಾ ಇರುವಂಥದ್ದು, ನೀವೇ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ 2024ರಲ್ಲಿ ಶನಿ ಪರಮಾತ್ಮನ ಪ್ರಭಾವಗಳು ನೋಡಿ. ಶನಿ ಕುಂಭರಾಶಿಯಲ್ಲಿ ಸಂಚರಿಸ್ತಕ್ಕಂಥ ಸಂದರ್ಭದಲ್ಲಿ 12ನೇವನಾಗಿರ್ತಾನೆ. 12ನೇ ಶನಿ ನಿಮಗೆ ಕೆಲವೊಂದು ಸವಾಲುಗಳು, ತೊಂದರೆಗಳು ಅಥವಾ ಕೆಲವೊಂದು ಅನುಭವಗಳನ್ನು ನಿಮಗೆ ತಂದುಕೊಡ್ತಾನೆ. ಯಾಕಂತಂದರೆ
ಆದಿಭಾಗ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲವೊಂದು ಜೀವನದಲ್ಲಿ ದಂಡನಾಯಕ ಶನಿ ನಾವು ಮಾಡಿರ್ತಕ್ಕಂತಹ ತಪ್ಪಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂತಹದ್ದು. ಹಾಗಾಗಿ ಇಲ್ಲಿ ಕೆಲವೊಂದು ನೀವು ಎಚ್ಚರಿಕೆಗಳನ್ನು ಪಾಲಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ಅನವಶ್ಯಕವಾಗಿ ತಿರುಗಾಟ ಮಾಡಲಿಕ್ಕೆ ಹೋಗಬಾರ್ದು. ಹೆಚ್ಚಿನ ಸಮಯವನ್ನು ಕೆಲಸದ ಕಡೆ ವಿನಿಯೋಗಿಸ್ಕೋಬೇಕಾಗುತ್ತೆ. ಮತ್ತು ಸುಮ್ಮನೆ ಕಾಂಟ್ರವರ್ಸಿಯನ್ನು ಮೈ ಮೇಲೆ ಹೇಳ್ಕೊಳಕ್ಕೆ ಹೋಗಬಾರ್ದು. ಯಾವುದೋ ಒಂದು ಉಸಾಬರಿ, ಬೇರೆಯವ್ರದ್ದು ಸಮಸ್ಯೆ, ಬೇರೆಯವ್ರ ಕೆಲಸ, ಬೇರೆಯವ್ರ ವಿಚಾರದಲ್ಲಿ ಮಧ್ಯವಸ್ಥಿಕೆ ವಹಿಸಿ ಆ ಸಮಸ್ಯೆಯನ್ನು ಮೈ ಮೇಲೆ ಹೇಳ್ಕೊಳ್ಳುವಂಥ ಸಂದರ್ಭಗಳು ಇರ್ತವೆ. ಯಾಕಂತಂದರೆ ನೀವು ಮೀನರಾಶಿಯವರು ಸುಮ್ಮನೆ ಕೂಡಲ್ಲ, ಯಾರಿಗೂ ಏನೋ ಪ್ರಾಬ್ಲಮ್ ಆದರೆ ಸ್ಪಂದಿಸ್ತೀರಿ, ಯಾರ್ದೇನೋ ಕಾಂಟ್ರವರ್ಸಿ ಆದರೆ ಮಧ್ಯವಹಿಸಿ ಅದನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ. ಆದರೆ ಎಚ್ಚರಿಕೆಯನ್ನು ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ. ಖರ್ಚಿನ ಮೇಲೆ ಅಂಕುಶವನ್ನು ಹಾಕಬೇಕಾಗುತ್ತೆ. ಅನವಶ್ಯಕವಾಗಿರುವಂಥ ಖರ್ಚುಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಸಾಲ ಸಮದ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟಿದೆ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು. ನೀವೇನು ಕೆಲಸ ಮಾಡ್ತಾ ಇದ್ರಿ ಅದರಲ್ಲೇ ತೃಪ್ತಿಯಾಗಿ ನಿಮ್ಮ ಇರುವಂಥ ಒಂದು ಕಕ್ಷೆಯಲ್ಲಿ ನೀವಿರುವಂತಹ ಒಂದು ನಿಮ್ಮ ಒಂದು ಶಕ್ತಿಯಲ್ಲಿ ಎಷ್ಟಿದೆ ಅಷ್ಟನ್ನೇ ನೀವು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಶತ್ರುಗಳಿಂದ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲಸ ಸ್ವಲ್ಪ ವಿಳಂಬ ಆಗುತ್ತೆ, ಆದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ನಿರಂತರವಾಗಿ ಪ್ರಯತ್ನ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗಲೂ ಲಾಭ ಅನ್ನುವಂಥದ್ದು ಸಿಗುತ್ತೆ. ಸಜ್ಜನರಲ್ಲಿ ಕೆಲವೊಂದು ಏನಾಗುತ್ತೆ, ವಿರೋಧಗಳು, ನೀವು ಯಾರನ್ನು ನಂಬಿರ್ತೀರಿ ಅವರು ವಿರೋಧಿಸುವಂಥ ಸಾಧ್ಯತೆಗಳಿರುತ್ತೆ. ಮನಸ್ತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಂದೆ ಸಂದರ್ಭ ಅನ್ನುವಂಥದ್ದು ಬಂದೇ ಬರುತ್ತೆ, ಅದಕ್ಕೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಮಾನಸಿಕವಾಗಿರತಕ್ಕಂತಹ ಒತ್ತಡ, ಕೆಲವೊಂದು ಚಿಂತೆ ಇರುತ್ತೆ ನಿಮಗೆ, ನಾವು ಅಂದುಕೊಂಡಂಥ ಕೆಲಸ ಆಗುತ್ತಾ ಇಲ್ವಾ, ನಾವು ಅಂದುಕೊಂಡಂಗೆ ಇರ್ತೀವಾ ಏನಿಲ್ವಾ, ನಮ್ಮ ಕೆಲಸಗಳು ಆರಾಮಾಗಿ ನಡೀತದಾ ಏನಿಲ್ವಾ ಅನ್ನುವಂಥ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಮಹತ್ವಾಕಾಂಕ್ಷೆ ಅನ್ನುವಂಥದ್ದು ಬಿಟ್ಟಿಲ್ಲ. ಯಾಕಂತಂದರೆ ಸೋಲು ಸುಲಭವಾಗಿ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳಲ್ಲ, ಕೊನೆಯ ಗಳಿಗೆವರೆಗೂ ಕೂಡ ಹೋರಾಟ ಮಾಡುವಂಥ ವ್ಯಕ್ತಿಗಳು ಮೀನರಾಶಿಯವರಾಗಿರೋದ್ರಿಂದ ನಿಮ್ಮ ಒಂದು ಆತ್ಮಸ್ಥೈರ್ಯ ನಿಮಗೆ ಸಹಾಯ ಮಾಡುತ್ತೆ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ನಿಮಗೆ ರಾಹುಕೇತುಗಳ ಒಂದು ಫಲ ಈ ವರ್ಷದಲ್ಲಿ ಯಾವ ಪ್ರಕಾರದಲ್ಲಿದೆ ಅಂತಂದರೆ ನೋಡಿ, ರಾಹುಕೇತುಗಳು ಮೀನ ಮತ್ತು ಕನ್ಯಾದಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ಕ್ರಮವಾಗಿ ನಿಮಗೆ 1 ಮತ್ತು 7ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಕೆಲವೊಂದು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ವಲ್ಪ ದೇಹದಲ್ಲಿ ಸುಸ್ತು, ಆಯಾಸ, ನರಗಳ ದೌರ್ಬಲ್ಯಗಳು, ಮಾನಸಿಕವಾಗಿರುವಂಥ ಚಿಂತೆಗಳು ಇರ್ತವೆ. ಹಾಗಾಗಿ ಸ್ವಲ್ಪ ಒಳ್ಳೆ ಫುಡ್ಡು, ಒಳ್ಳೆ ಆಹಾರ, ಒಳ್ಳೆ ಸ್ವಲ್ಪ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಅಂತಲೇ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸೋದು, ಯೋಗ, ಧ್ಯಾನ, ವಾಕಿಂಗ್, ವ್ಯಾಯಾಮ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಿಮ್ಮ ದಿನಚರಿಯಲ್ಲಿ ರೂಢಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಕುಟುಂಬದಲ್ಲಿ ನಾನು ಆಗಲೇ ಹೇಳಿದಾಗೆ ಅನೇಕ ಸವಾಲುಗಳು, ಸಮಸ್ಯೆಗಳು ಇರ್ತವೆ, ಅದನ್ನು ಸ್ಪಂದಿಸುವಂಥ ಕೆಲಸ ಮಾಡಿ. ಸುಮ್ಮನೆ ಅದನ್ನು ಹಂಗೆ ಪೆಂಡಿಂಗಲ್ಲಿ ಬಿಟ್ಟರೆ ಅದು ದಿನೇ ಹೆಚ್ಚಾಗುವಂಥ ಸಾಧ್ಯತೆಗಳಿರೋದ್ರಿಂದ ಇದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಬೇಕಾಗುತ್ತೆ. ಅಂದರೆ ಈ ವರ್ಷ ಪೂರ್ತಿಯಾಗಿ ನಿಮಗೆ ಕೆಲವೊಂದು ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಒಳ್ಳೆ ಒಳ್ಳೆ ಫಲಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ. 2024ರಲ್ಲಿ ಖಂಡಿತವಾಗಿಯೂ ನಿಮ್ಮ ಕೆಲವೊಂದು ಎಚ್ಚರಿಕೆಗಳನ್ನು ನಾವಿಲ್ಲಿ ತಿಳಿಸಿದ್ದೀವಿ, ಆ ಎಚ್ಚರಿಕೆಗಳನ್ನು ನೀವು ಖಂಡಿತವಾಗ್ಲೂ ಪಾಲಿಸಲೇಬೇಕಾಗುತ್ತೆ. ಪಾಲಿಸಿದ ಮೇಲೆ ಇರುವಂತಹ ಸಮಸ್ಯೆಗಳು ಒಂದಿಷ್ಟು ಕಡಿಮೆ ಆಗುತ್ತೆ, ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ ಆಗಿರುತ್ತೆ. ನಾನು ಅದ್ಭುತವಾಗಿರತಕ್ಕಂಥ ಪರಿಹಾರಗಳಿದ್ದಾವೆ, ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಧ್ಯವಾದರೆ ಎಲ್ಲವೂ ಮಾಡಲಿಕ್ಕಾಗಲಿದ್ದು ಸ್ವಲ್ಪನಾದರೂ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಜೊತೆಗೆ ಈ ನಾನು ಪರಿಹಾರ ತಿಳಿಸ್ಕೊಡ್ತೀನಿ, ಆದರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ವರ್ಷ ಫಲದ ಲಿಂಕ್ ಕೂಡ ಸಿಗುತ್ತೆ, ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವರ್ಷ ನೀವು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದರೆ ನೋಡಿ, ನವಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ಶಾಸ್ತ್ರೋಕ್ತವಾಗಿ ನವಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಶಿವ ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ. ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನಾಗದೇವತೆಗಳಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಮತ್ತು ಈ ನಾಯಿಗಳಿಗೆ, ಬೆಕ್ಕುಗಳಿಗೆ ಹಾಲನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕ್ಕೊಳ್ಳಿ. ಗುರುಗಳಿಗೆ, ಹಿರಿಯರಿಗೆ ಒಂದು ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಜೊತೆಗೆ ಸುಳ್ಳು ಸಾಕ್ಷಿಯನ್ನು ಹೇಳಬೇಡಿ. ಯಾರ್ದೋ ಮಾತು ಕೇಳಿಕೊಂಡು ಸುಳ್ಳು ಸಾಕ್ಷಿಯನ್ನು ಹೇಳಬೇಡಿ, ಅದು ಯಾವತ್ತಿಗೂ ಬರಲ್ಲ ನಿಮ್ಮ ಜೀವನದಲ್ಲಿ. ಯಾಕಂದರೆ ಸತ್ಯ, ನ್ಯಾಯ, ಧರ್ಮದ ಒಂದು ನೆಲೆಗಟ್ಟಿನ ಮೇಲೆ ನಿಂತಿರ್ತಕ್ಕಂತಹ ವ್ಯಕ್ತಿಗಳು ಮೀನರಾಶಿಯವರಾಗಿರೋದ್ರಿಂದ ಆ ಥರ ಹೇಳಿ ಸ್ವಲ್ಪ ನಿಮ್ಮ ಆತ್ಮ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಎಲ್ಲ ಪರಿಹಾರಗಳನ್ನು, ಬಹಳ ಸಿಂಪಲ್ ಆದ ಪರಿಹಾರಗಳಿದ್ದಾವೆ, ನೀವೆಲ್ಲವನ್ನು ಮಾಡ್ಬೋದು. ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ 2024 ನಿಮಗೆ
ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮನೆ ಮನೋಕಾಮನೆಗಳು ನೆರವೇರಲಿ, ಆ ತಾಯಿ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.